ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ರಿಲೀಸ್ ಆಗಿದೆ. ಬಳ್ಳಾರಿ ಜೈಲಿಂದ ಕಿಲಿಂಗ್ ಸ್ಟಾರ್ ಬಿಡುಗಡೆ ಆಗಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ಇಂದ ದರ್ಶನ್ ಹೊರಗೆ ಬಂದಿರುವಂತ ದೃಶ್ಯವನ್ನು ನಾವು ನೋಡಿದ್ವಿ. ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ 5 ತಿಂಗಳ ನಂತರದಲ್ಲಿ ರಿಲೀಸ್ ಆಗಿರುವುದು. ತಾತ್ಕಾಲಿಕ ಮುಕ್ತಿ ಸಿಕ್ಕಿದೆ ಜೈಲು ವಾಸದಿಂದ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಯಾವ ರೀತಿಯಾಗಿ ಕುಂಟುತ್ತಾ ಹೊರಗೆ ಬಂದ್ರು ಅನ್ನುವಂತ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯವನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಕಾರ್ ನಲ್ಲಿ ದರ್ಶನಿಗಾಗಿ ಕಾದು ಕುಳಿತುಕೊಂಡಿದ್ದ. ಫೋನ್ ನಲ್ಲಿ ಬಿಜಿ ಇದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆಗೆ ಬೆಂಗಳೂರಿಗೆ ಪ್ರಯಾಣ ಮುಂದುವರಿಸುತ್ತಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್. ದರ್ಶನ್ ಕೊನೆಗೂ ಕೂಡ ಹೊರಗೆ ಬಂದಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅವರ ಅಭಿಮಾನಿಗಳು ಪ್ರಾರ್ಥನೆ ದೀಪಾವಳಿಗೆ ಫಲಿಸಿರುವಂತದ್ದು. ಮತ್ತೊಂದು ಕಡೆ ಈಗ ಅವರ ಬೈ ರೋಡ್ ಮೂಲಕವಾಗಿ ಅನಂತಪುರ ಮಾರ್ಗವಾಗಿ ಕರೆದುಕೊಂಡು ಬರ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿಗಳೇನಿದೆ ಅರುಣ್? ಈಗಷ್ಟೇ ದರ್ಶನ್ ತಮ್ಮ ಸೆಲ್ ನಿಂದ ಇದು ಸಂದರ್ಶಕರ ಕೊಠಡಿ ಏನಿದೆ ಅಲ್ಲಿ ತೆರಳಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ಹೊರಗೆ ಬರ್ತಾರೆ. ಅಂದ್ರೆ ಅವ್ರಿಗೋಸ್ಕರ ಎರಡು ವೆಹಿಕಲ್ ಗಳನ್ನ ಇಟ್ಕೊಂಡು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಾಯ್ತಿರುವಂತದ್ದು, ಮತ್ತೆ ಅವರ ಒಂದಷ್ಟು ಆಪ್ತರು ಕೂಡ ಕಾಯ್ತಿರುವಂತದ್ದು ಜೈಲಿನ ಹೊರಭಾಗದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂದರ್ಶಕರ ಕೊಠಡಿ ಏನಿದೆ ಅಂದ್ರೆ ಇದು ಜೈಲಿನ ಸಂದರ್ಶಕರ ಕೊಠಡಿಯ ಇಂದ ಆಚೆ ಬರ್ತಾರೆ. ಆಚೆ ಬಂದು ಕಾರನ್ನು ಹತ್ಕೊಂಡು ಅನಂತಪುರ ಮಾರ್ಗವಾಗಿ ಒಂದು ಬೆಂಗಳೂರು ತಲುಪ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಕೂಡ ಜೈಲಿನ ಹೊರಭಾಗದಲ್ಲಿ ಅಂತಂದ್ರೆ ಜೈಲಿನ ರಸ್ತೆಯ ಬೇರೆ ಬೇರೆ ಕಡೆ ಅಂದ್ರೆ ಎರಡು ಕಡೆನೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಅಭಿಮಾನಿಗಳನ್ನ ಪೊಲೀಸರು ಕಂಟ್ರೋಲ್ ಮಾಡಿರುವಂತದ್ದು. ಹೀಗಾಗಿ ಅಲ್ಲಿ ಫ್ಯಾನ್ಸ್ ಇದ್ದಾರೆ. ಮತ್ತೆ ಇವ್ರೇನಾದ್ರು ಚಿತ್ರದುರ್ಗ ಮಾರ್ಗವಾಗಿ ಹೋದ್ರೆ ಮತ್ತೆ ಇಡೀ ಒಂದು ಚಿತ್ರದುರ್ಗ ಮತ್ತೆ ಶಿರಾ ಮಾರ್ಗವಾಗಿ ಹೋದ್ರೆ ಹೆಚ್ಚಾಗಿ ಒಂದು ಫ್ಯಾನ್ಸ್ ಗಳು ಬರುವಂತ ಚಾನ್ಸಸ್ ಇದೆ. ಹೀಗಾಗಿನೇ ಅನಂತಪುರ ಮಾರ್ಗವಾಗಿ ಅವರು ತೆರಳುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯಕ್ಕೆ ಬಳ್ಳಾರಿ ಜಿಲ್ಲೆಯನ್ನ ಜಿಲ್ಲೆಯಿಂದ ಅಲ್ಲಿ ಜಿಲ್ಲೆಯ ತನಕ ಅವ್ರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಇಲ್ಲಿನ ಪೊಲೀಸರು ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಅಂದ್ರೆ ಇದು ದರ್ಶನ್ ಬಿಡುಗಡೆ ವೇಳೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು, ಮತ್ತೆ ಯಾವುದೇ ಫ್ಯಾನ್ಸ್ ಏನಾದ್ರು ಇನ್ಸಿಡೆಂಟ್ ಆದ್ರೆ ಅಂತ ಅಂದ್ಬಿಟ್ಟು ಇಲ್ಲಿನ ಒಂದು ಪೊಲೀಸರು ಜಿಲ್ಲಾ ಪೊಲೀಸರು ಕೂಡ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಜಿಲ್ಲೆಯನ್ನ ಹೊರ ದಾಟಿಸೋ ತನಕ ಇಲ್ಲಿನ ಪೊಲೀಸರು ಒಂದು ಭದ್ರತೆಯನ್ನ ಕೊಡುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಭದ್ರತೆ ಇರಲ್ಲ. ಹೀಗಾಗಿ ಅವರು ಅನಂತಪುರ ಮಾರ್ಗವಾಗಿ ಇದು ಬೆಂಗಳೂರನ್ನ ತಲುಪೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಇನ್ನು ಜೈಲಿನಿಂದ ಹೊರಗಡೆ ದರ್ಶನ್ ಬಂದಿಲ್ಲ, ಕೇವಲ ಅವರ ಸ್ಟೆಲ್ ನಿಂದ ಆಚೆ ಬಂದಿರುವಂತದ್ದು. ಸಂದರ್ಶಕರ ಕೊಠಡಿಯಲ್ಲಿ ಅವರು ಸದ್ಯಕ್ಕೆ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ಆಚೆ ಬರ್ತಾರೆ. ಎರಡು ವೆಹಿಕಲ್ ಗಳನ್ನ ಇಟ್ಕೊಂಡು ವಿಜಯಲಕ್ಷ್ಮಿ ಕೂಡ ಕಾಯ್ತಿರುವಂತದ್ದು. ಒಂದು ಟೊಯೋಟೋ ವೆಲ್ಫೈರ್ ವೆಹಿಕಲ್ ನ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಿಯಾ ಕಾರ್ನಿವಲ್ ಅಂತ ಅಂದ್ಬಿಟ್ಟು ಎರಡು ಕಾರ್ ಗಳನ್ನ ಜೈಲಿನ ಹೊರಭಾಗದಲ್ಲಿ ಅಂದ್ರೆ ಗೇಟಿನ ಹೊರಭಾಗದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಆಚೆ ಬರಲಿದ್ದಾರೆ ಅರುಣ್. ಚೇತನ್, ಈಗ ದರ್ಶನ್ ವಿಸಿಟರ್ಸ್ ರೂಮ್ ಗೆ ಹೋಗಿರುವಂತದ್ದು ಅಂದ್ರೆ ಸೆಲ್ನ ಜೈಲ್ನ ಪ್ರೋಟೋಕಾಲ್ ಗಳ ಪ್ರಕಾರ ಕೋರ್ಟ್ ಕೊಟ್ಟಂತ ಆದೇಶದ ಪ್ರತಿ ಏನಿದೆ, ಷರತ್ತು ಬದ್ಧಂತ ಪ್ರತಿ, ಆ ಷರತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಲಾಗತ್ತ ದರ್ಶನ್ಗೆ? ಆನಂತರದಲ್ಲಿ ಅವ್ರನ್ನ ಹೊರಗಡೆ ಬಿಡುವಂತ ಪ್ರಕ್ರಿಯೆ ಮುಂದುವರಿಯುತ್ತಾ ಹೇಗೆ? ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಆಗಲ್ಲ. ಯಾಕಂದ್ರೆ ಇಲ್ಲಿ ಕೇವಲ ದರ್ಶನ್ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಅವರ ಒಂದು ಪರ್ಸನಲ್ ಥಿಂಗ್ಸ್ ಅನ್ನೆಲ್ಲ ಏನೆಲ್ಲ ತೆಗೆದುಕೊಂಡು ಬಂದಿರ್ತಾರೆ ಅದೊಂದಷ್ಟು ಅಂದ್ರೆ ಒಳಗಡೆ ಪ್ರಾವಿಷನ್ ಇರುತ್ತೆ. ಅಂದ್ರೆ ಒಳಗಡೆ ಸೆಲ್ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಒಂದಷ್ಟು ವಸ್ತುಗಳಿಗೆ ಮಾತ್ರ ಪ್ರಾವಿಷನ್ ಇರುವಂತದ್ದು. ಇನ್ನು ಕೆಲವು ವಸ್ತುಗಳನ್ನ ಅವರು ಸಂದರ್ಶಕರ ಕೊಠಡಿ ಇರ್ಬೋದು ಮತ್ತೆ ಜೈಲಿನ ಪ್ರತ್ಯೇಕ ಇದ್ರಲ್ಲಿ ಇಡಬೇಕಾಗತ್ತೆ. ಹೀಗಾಗಿನೇ ಅಲ್ಲಿ ತೆರಳಿರುವಂತದ್ದು. ಮತ್ತೆ ಒಂದಷ್ಟು ಪ್ರೊಸೀಜರ್ ಅಂತ ಅಂದ್ಬಿಟ್ಟು ಇರುತ್ತೆ. ಸೈನ್ ಹಾಕಿಸ್ಕೊಳ್ಳುವಂತದ್ದು, ಇಷ್ಟು ದಿನ ಇದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸೈನ್ ಹಾಕಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಏನು ಜೈಲಾಧಿಕಾರಿಗಳು ಮಾಡ್ತಿರುವಂತದ್ದು. ಸ್ಥಳಕ್ಕೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಆ ಒಂದು ಅಷ್ಟು ಪ್ರೊಸೀಜರ್ ಏನಿದೆ ಅಂದ್ರೆ ಇಲ್ಲಿ ನಿಮಗೆ ಒಂದು ಜಾಮೀನ್ ಸಿಕ್ಕಿದೆ, ನಿಮಗೆ ಈ ಹೈಕೋರ್ಟ್ ಮಧ್ಯಂತರ ಜಾಮೀನ್ ಕೊಟ್ಟಿದೆ, ಆ ಆದೇಶದ ಪ್ರತಿ ಇದು, ನೀವು 6 ವಾರಗಳ ಕಾಲ ಒಂದು ಮಧ್ಯಂತರ ಜಾಮೀನಲ್ಲಿ ಇರ್ತೀರಾ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿ ಸೈನ್ ಹಾಕಿಸ್ಕೊಳ್ಳುವಂತಹ ಒಂದು ಕೆಲಸ ಮಾತ್ರ ಆಗುತ್ತೆ. ಆದ್ರೆ ಬೇಲ್ ಅಲ್ಲಿ ಏನೆಲ್ಲ ಕಂಡೀಷನ್ ಇದೆ ಏನು ಅನ್ನೋದನ್ನ ಅವರ ಲಾಯರ್ ಗಳು ಅವರ ಆಪ್ತರ ಮುಖಾಂತರ ಮಾತ್ರ ದರ್ಶನ್ ತಿಳ್ಕೊಳ್ಬಹುದು. ಸದ್ಯಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆಚೆ ಬರ್ತಾರೆ. ವಿಸಿಟರ್ ರೂಮ್ ನಲ್ಲಿ ದರ್ಶನ್ ಇರುವಂತದ್ದು, ಅವ್ರಿಗೋಸ್ಕರ ಪತ್ನಿ ಮತ್ತೆ ಅವರ ಬೆಂಬಲಿಗರು ಒಂದಷ್ಟು ಜನ ಕಾಯ್ತಿರುವಂತದ್ದು ಅರುಣ್. ಓಕೆ ಚೇತನ್, ಈಗ ಯಾವ ಯಾವ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಪ್ರಕ್ರಿಯೆಗಳು ನಡಿಬೇಕಾಗಿರುತ್ತೆ?
ಅಂದ್ರೆ ಜೈಲ್ ಅಧಿಕಾರಿಗಳು ಮತ್ತೆ ಜೈಲಿನ ವಾರ್ಡನ್ ಏನಿದ್ದಾರೆ ಜೈಲರ್ ಏನಿದ್ದಾರೆ ಅವರು ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆಯುತ್ತೆ ಪ್ರಕ್ರಿಯೆಗಳು ಅಂದ್ರೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ ಅವರ ಒಂದು ಆಫೀಷಿಯಲ್ ಕಾಪಿಗಳು ಏನಿರುತ್ತೆ ಅದು ಇಮೇಲ್ ಮುಖಾಂತರ ಆಗಿರಬಹುದು ಫ್ಯಾಕ್ಸ್ ಮುಖಾಂತರ ಆಗಿರಬಹುದು ಅಥವಾ ಹಾರ್ಡ್ ಕಾಪಿ ಆಗಿರಬಹುದು ಈ ರೀತಿ ಒಂದು ಬೇಲ್ ಸಿಕ್ಕಿದೆ ನಿಮಗೆ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ನಿಮ್ಮ ಯಾವುದೇ ಒಂದು ಪರ್ಸನಲ್ ಬಿಲಾಂಗಿಂಗ್ಸ್ ಏನಾದರೂ ಇದ್ರೆ ಅದನ್ನ ತೆಗೆದುಕೊಳ್ಳಿ ಏನೇನ್ ತಂದಿದ್ರಿ ಅದೆಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ಹೀಗೆ ಈ ರೀತಿಯಾದಂತ ಒಂದಷ್ಟು ಪ್ರೊಸೀಜರ್ ಗಳು ಇರ್ತವೆ ಕಾನೂನಾತ್ಮಕವಾದಂತ ಒಂದು ಪ್ರೊಸೀಜರ್ ಗಳು ಮತ್ತೆ ಒಂದಷ್ಟು ಸಹಿ ಹಾಕಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಕೂಡ ಇರುವಂತದ್ದು ಹೀಗಾಗಿ ವಿಸಿಟರ್ ರೂಮ್ ಗೆ ಒಂದು ದರ್ಶನ್ ತೆರಳಿರುವಂತದ್ದು ಆ ಪ್ರಕ್ರಿಯೆ ಇನ್ನೇನೋ ಮುಗಿತಾ ಬಂತು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಆಚೆ ಬರ್ತಾರೆ ಅವರು ಬೆಂಗಳೂರು ಕಡೆಗೆ ಹೋಗೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅರುಣ್ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ದರ್ಶನ್ ನಿರಂತರವಾಗಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಅಂದ್ರೆ ಮೆಡಿಕಲ್ ಅಲ್ಲಿ ಇದ್ರು ಸೊ ಆ ಎಲ್ಲಾ ರೆಸಿಪ್ಟ್ಸ್ ಆಗಿರ್ಬೋದು ಮೆಡಿಸನ್ಸ್ ಗಳನ್ನ ದರ್ಶನ್ ಗೆ ಕೊಟ್ಟು ಕಳಿಸಲಾಗುತ್ತೆ ಯಾಕಂದ್ರೆ ಮುಂದಿನ ಟ್ರೀಟ್ ಇದ್ರೆ ಅದನ್ನ ತೆಗೆದುಕೊಳ್ಳಿ ಏನೇನ್ ತಂದಿದ್ರಿ ಅದೆಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ಹೀಗೆ ಈ ರೀತಿಯಾದಂತ ಒಂದಷ್ಟು ಪ್ರೊಸೀಜರ್ ಗಳು ಇರ್ತವೆ ಕಾನೂನಾತ್ಮಕವಾದಂತ ಒಂದು ಪ್ರೊಸೀಜರ್ ಗಳು ಮತ್ತೆ ಒಂದಷ್ಟು ಸಹಿ ಹಾಕಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಕೂಡ ಇರುವಂತದ್ದು ಹೀಗಾಗಿ ವಿಸಿಟರ್ ರೂಮ್ ಗೆ ಒಂದು ದರ್ಶನ್ ತೆರಳಿರುವಂತದ್ದು ಆ ಪ್ರಕ್ರಿಯೆ ಇನ್ನೇನೋ ಮುಗಿತಾ ಬಂತು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಆಚೆ ಬರ್ತಾರೆ ಅವರು ಬೆಂಗಳೂರು ಕಡೆಗೆ ಹೋಗೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅರುಣ್ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ದರ್ಶನ್ ನಿರಂತರವಾಗಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಅಂದ್ರೆ ಮೆಡಿಕಲ್ ಅಲ್ಲಿ ಇದ್ರು ಸೊ ಆ ಎಲ್ಲಾ ರೆಸಿಪ್ಟ್ಸ್ ಆಗಿರ್ಬೋದು ಮೆಡಿಸನ್ಸ್ ಗಳನ್ನ ದರ್ಶನ್ ಗೆ ಕೊಟ್ಟು ಕಳಿಸಲಾಗುತ್ತೆ ಯಾಕಂದ್ರೆ ಮುಂದಿನ ಟ್ರೀಟ್ಮೆಂಟ್ ಗೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದ್ರಿ ನಿಟ್ಟಿನಲ್ಲಿ ಅಂದ್ರೆ ಯಾವ ರೀತಿ ಅವ್ರಿಗೆ ಏನ್ ಅಂದ್ರೆ ಸದ್ಯಕ್ಕೆ ಅವ್ರಿಗೆ ಏನಾದ್ರು ಬೇಸಿಕ್ ಆಗಿ ಏನ್ ಬೇಕಾಗಿರುತ್ತ ಆ ಒಂದು ಮೆಡಿಸನ್ ಅಷ್ಟೇ ಕೊಡ್ಲಾಗತ್ತೆ ಅಂದ್ರೆ ಅಗತ್ಯವಿದ್ರೆ ಅವ್ರು ಕೇಳಿದ್ರೆ ಮಾತ್ರ ಆದ್ರೆ ಇಲ್ಲಿ ಪ್ರಕ್ರಿಯೆ ನಡೆಯೋದಿಷ್ಟೇ ಬೇಲ್ ಏನ್ ಸಿಕ್ಕಿದೆ ಆ ಒಂದು ಬೇಲ್ ಸಿಕ್ಕಿರುವ ಬಗ್ಗೆ ಜೈಲಾಧಿಕಾರಿಗಳು ಅಧಿಕೃತವಾಗಿ ಅವರು ಒಂದು ಕೈದಿಗಳಿಗಿರ್ಬೋದು ವಿಚಾರಣಾಧೀನ ಕೈದಿಗಳಿಗಿರ್ಬೋದು ತಿಳಿಸ್ಬೇಕಾಗತ್ತೆ ಅದು ಏನ್ ಪ್ರೋಟೋಕಾಲ್ ಆಗಿರುತ್ತೆ ಹೀಗಾಗಿ ಅದನ್ನ ಹೇಳಿ ಅದು ಒಂದಷ್ಟು ಸಹಿಯನ್ನ ಪಡ್ಕೊಳ್ಳುವಂತಹ ಒಂದು ಕೆಲಸ ಇದೀಗ ಆಗ್ತಿರುವಂತದ್ದು ಜೈಲಾಧಿಕಾರಿ ಜೈಲರ್ ಗಳು ಸಹ ಒಂದು ಅಲ್ಲಿರುವಂತದ್ದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಹೋಗ್ತಾರೆ ಅಂದ್ರೆ ಹಿರಿಯ ಅಧಿಕಾರಿಗಳು ಜೈಲಿನ ಅಂದ್ರೆ ಜಿಲ್ಲಾ ಪೊಲೀಸರು ಕೂಡ ಇರುವಂತದ್ದು ಮತ್ತೆ ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಏನಿಸ್ತೆ ಇದು ಜೈಲಿನ ಮುಂದೆ ಬಿಡ್ಬಿಟ್ಟಿರುವಂತದ್ದು ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೀಬಾರದು ಅಂತ ಯಾಕಂದ್ರೆ ದರ್ಶನ್ ಒಂದು ಮ್ಯಾಥ್ಸ್ ಫಾಲೋವರ್ ಓಕೆ ಓಕೆ ಚೇತನ್ ಚೇತನ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.